Hello. श्री कड़कनकोट पाटील कलूर जिला अखिल भारत वीरशैव महासभा कपड़ा समारंभ परवा हृदयपूर्वक मैडम तहसीलदार गंगावती कार्यक्रम के स्वागत राष्ट्रपति पदक पुरस्कृत हिरीय डॉक्टर आर एस जनिकप्प डीवाईएसपी गंगावती हृदयपूर्वक स्वागत हृदयपूर्वक स्वागत डॉक्टर मोहन सर श्री डॉक्टर मोहन सर अदे रीतली अनंत आरने कन्नड साहित्य सम्मेलन सर्वाध्यक्ष कन्नड जात्रे नगर के सीमित वे ग्रामीण प्रदेश को विस्तरिसली आशय बंदी ग्रामीण भाग इंत अद्दूर साहित्य सम्मेलन आतिथ्य स्वीक जंगमर कलबुडिया मोट मदल ना नमस्कार याकंद्रे जिला मादरी सम्मेलन आयोजन आ कारण जिला कन्नड साहित्य परिषत् नमस्कार अदे रीति इवत मुमताज बेगम इवत आरो सम्मेलन नंतर सम्मेलन अध्यक्ष डॉक्टर मुमताज बेगम हिरीय साहित्य कन्नड साहित्य परिषत् अभिनंदिसुत्तेने कलबुडी मेचिन ऊर नम्ती मोट मोद भाषण मोदी कलते कलगुड़े बिकॉम मोदल वर्ष व्यार्थी एन एस एस क्यांप नम मुंजल हिरेनगप कॉलेज कामर्स एन एस एस क्यांप शाली रेवड़े सर अवतुन हिंत रूगी सर अवन एस एस क्यांप नानु शरद कुमार दटे वकील हत दिन कलबुड़िया शाले वासमी वासम भाषण कले अनेक भाग स्वच्छता कार्य हत दिन ऊर सायंकाल जोक कार्यक्रम मूलक नास संजेन हतोत्नूर एमूर इसवी आरंभमी अब कलबुड़ी अब सतोष आशीर्वाद नानु ಎಷ್ಟು ಊರುಗಳಿಗೆ ಹೋಗಿದಿನೋ ಲೆಕ್ಕ ಇಲ್ಲ ಇವತ್ತು ಕೂಡ ಇಲ್ಲಿ ಬಹಳ ಕಷ್ಟದಿಂದ ಕೂತ್ಕೊಂಡಿದ್ದೀನಿ ಯಾಕೆ 4 ವರೆಗೆ ಜಿ ಕನ್ನಡದಲ್ಲಿ ಒಂದು ಶೂಟಿಂಗ್ ಇದೆ ನಾನು ನಾನು ಬರ್ತಿದ್ರಪ್ಪ ನನಗೆ 9 ಗಂಟೆಗೆ ಉದ್ಘಾಟನೆ ಅಂತದಲ್ಲೇ ಆ ಜಂಡ ಕೊಡದು ಬರೋದು ಅಂತ ಹೇಳಿದ್ದರು ಈ 1 ವರೆ ಆಗಿದೆ ಈ ರಾಜಕಾರಣಿ ಮಿನಿಸ್ಟರ್ಗಳಿಗೆ ಹೆಲಿಕಾಪ್ಟರ್ ಕೊಡದು ನಮ್ಮಂತವರಿಗೆ ಕೊಡಬೇಕು ಅನ್ನತ್ತ ನಾನು ಇನ್ನೊಂದು 4 ವರೆಗೆ ಅಲ್ಲೇ ಕ್ಯಾಮೆರಾ ಮುಂದೆ ಮೇಕಪ್ ಮಾಡ್ಕೊಂಡು ನಿಂದಿರಬೇಕು ಈಗ ಹಿಂಗೇ ನಮ್ಮ ಮಕ್ಕ ಈ ಮೇಕಪ್ ಮಾಡಿದ ಹಿಂಗೆ ಇರಬೇಡ ಅಂತದ್ರೊಳಗೂ ಇವತ್ತು ಬಹಳ ಸಂತೋಷದಿಂದ ನಾನು ನಿಮ್ಮೆಲ್ಲರ ಹರ್ಷದ ಮುಖಗಳನ್ನ ವೇದಿಕೆಯಲ್ಲಿ ಇರತಕ್ಕಂತ ಗಣ್ಯರ ಸನ್ನಿಧಿಯಲ್ಲಿ ನೋಡಿ ಸಂತೋಷವಾಗಿದೆ ಧ್ವಜವನ್ನು ಹಸ್ತಾಂತರಿಸಿದ್ದೇನೆ ನನ್ನ ಹಾಸ್ಯ ಕಾರ್ಯಕ್ರಮ ನಾಳೆಗೆ ನಿಮ್ಮ ಸೇವೆಗೆ ಸಿದ್ಧವಾಗಿದೆ ನಾಳೆ ನಾನು ಜೋಶಿ ಬಸವರಾಜ್ ಮಹಾಮನೆಯವರು ಬಂದು ನಿಮ್ಮ ಹಾಸ್ಯರ ಪನ್ನೀರ್ನಲ್ಲಿ ತೋರಿಸೋರಿದ್ದೀವಿ
ದಯವಿಟ್ಟು ಈಗ ನನಗೆ ಎಲ್ಲರೂ ಅಪ್ಪಣೆ ಕೊಡಬೇಕು. ನಾನು ಕಾರ್ನಲ್ಲಿ ಹೆಲಿಕಾಪ್ಟರ್ನಲ್ಲಲ್ಲ ಕಾರ್ನಲ್ಲಿ ಬೆಂಗಳೂರು ಸೇರಬೇಕಾಗಿದೆ. ಎಷ್ಟೊತ್ತಿಗೆ ಮುಟ್ಟುತ್ತೀನೋ, ಮುಟ್ಟಿದಾಗ ಅವ್ರು ನನ್ನ ಏನು ಮಾಡ್ತಾರೋ ಅನ್ನೋದನ್ನು ನಾಳೆ ಬಂದು ಹೇಳ್ತೀನಿ. ನಮಸ್ಕಾರ. ಒಳ್ಳೆ ಒಂದು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಬಹಳ ಸಂತೋಷ ಅಂದ್ರೆ ಕನ್ನಡ ಭಾಗ ಎಲ್ಲ ಒಂದು ಸಂಘಟನೆಗಳು ಕೂಡಿಕೊಂಡು ಅತಿ ಅದ್ದೂರಿಯಾಗಿ ಇವತ್ತು ಮೆರವಣಿಗೆ ಮುಖಾಂತರ ನಮ್ಮ ಸಮ್ಮೇಳನ ಸರ್ವಾಧ್ಯಕ್ಷರನ್ನ ತಾವು ಕರೆದು ತಂದದ್ದು ನಿಜವಾಗಿ ಬಹಳ ಸಂತೋಷ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಕನ್ನಡ ಅಂದ್ಕೊಳ್ಳೆ ಬರುವುದು ಅನೇಕ ಹಿರಿಯ ಕನ್ನಡದ ಸಾಹಿತಿಗಳು ಕೈಗಳು ಆಡಿ ಹೋದಂತ ಆಗಿ ಹೋದಂತ ಜೊತೆಗೆ ನಡೆದಾಡಿದಂತ ಪುಣ್ಯಭೂಮಿ ನಮ್ಮ ಕನ್ನಡ ನಾಡು ಅನ್ನುವಂತ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ಹೇಳಬೇಕಂದ್ರೆ ರಾಷ್ಟ್ರ ಕವಿ ಕುವೆಂಪು ಅವರು ಇರ್ಬೋದು, ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇರ್ಬೋದು, ಜೊತೆಗೆ ಕಡಲ ತೀರ ಭಾರ್ಗವಾದ ನಾವೇನ್ ಕರಿತೀವಿ ಶಿವರಾಮ್ ಕಾರಂತರ್ ಇರ್ಬೋದು, ವರಕವಿ ಡಾಕ್ಟರ್ ದರಾ ಬೇಂದ್ರೆ ಅವರು ಇರ್ಬೋದು, ಡಾಕ್ಟರ್ ಸುರದಪ್ಪನವರು ಇರ್ಬೋದು, ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು ಇರ್ಬೋದು, ಅನೇಕ ಹಿರಿಯ ಸಾಹಿತಿಗಳನ್ನ ಕವಿಗಳನ್ನ ಹೊಂದಿದಂತ ನಾಡು ನಮ್ಮ ಕನ್ನಡ ನಾಡು ಅನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಜೊತೆಗೆ ವಿಶೇಷವಾಗಿ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂತ ಒಂದು ಸಾಧನೆಯನ್ನು ಮಾಡುವ ಮುಖಾಂತರ ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಏನು ಅಂಬರೀಶ್ ಅವರನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಎಲ್ಲ ಹಿರಿಯ ಅನೇಕ ಕಲಾವಿದರನ್ನು ಸಹಿತ ನಡೆಸುವಂತ ಕಾರ್ಯ ನಡೆಯಬೇಕಾಗಿದೆ. ಜೊತೆಗೆ ವಿಶೇಷವಾಗಿ ಜಂಗವರ್ ಕಲ್ಗುಡಿಯಲ್ಲಿ ಆಗಿದ್ದು ಏನಂತಂದ್ರೆ ವಿಶೇಷವಾಗಿ ತಾವೇ ಇವತ್ತು ಗ್ರಾಮೀಣ ಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನಡೆಯಬೇಕನ್ನುವಂತ ಉದ್ದೇಶದಿಂದ ನಮ್ಮ ಸಾಹಿತ್ಯ ಬಳಗದ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಜಂಗವರ್ ಕಲ್ಗುಡಿಯಲ್ಲಿ ನಡೆಸ್ತಾ ಇದ್ದಾರೆ. ನನಗೆ ಒಂದು ನೆನಪಾಗುದಂದ್ರೆ ನಮ್ಮ ಗಂಗಾವತಿ ತಾಲೂಕಿನ ಜನ ಇರ್ಬೋದು, ಅದೇ ರೀತಿ ನಮ್ಮ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ಜನರು ಅಖಿಲ ಭಾರತ 78ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಇಡೀ ರಾಜ್ಯದಲ್ಲಿ ಯಶಸ್ವಿನ ಮಾಡಿದಂತ ಕೀರ್ತಿ ಏನಾದ್ರಿದ್ರೆ ಅದು ಗಂಗಾವತಿ ತಾಲೂಕಿಗೆ ಅನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೆರಡರ ಹೊರತಾಗಿ ಈ ಗಂಗಾವತಿ ತಾಲೂಕು ಅಂದಾಗ ಇತಿಹಾಸ ಇರಬಹುದು, ಇಲ್ಲಿರುವಂತಹ ಸರ್ವಧರ್ಮ ಸಮನ್ವಯತೆ ಇರಬಹುದು, ಇಲ್ಲಿರುವ ಸಂಸ್ಕೃತಿ ಇರಬಹುದು, ಸಾಹಿತ್ಯ ಕಲೆ ವಿದ್ವತ್ತು ಪ್ರತಿಭೆ ಇದೆಲ್ಲದರ ಒಂದು ಸಂಗಮ ಈ ಗಂಗಾವತಿ ತಾಲೂಕು ಅಂತ ನಾವು ಹೇಳ್ಬೋದು. ಏನಲ್ಲಿ ಒಂದು ವಾಕ್ಯ ಬರುತ್ತೆ, ಸರ್ವ ಜನಾಂಗೀಯ ಶಾಂತಿಯ ಕೋಗ. ಅದು ಆ ಕವಿಯ ಆಶಯ ಈ ಗಂಗಾವತಿ ತಾಲೂಕಿನಲ್ಲಿ ಸಾಕಾರಗೊಂಡಿದೆ ಅಂತ ಹೇಳಿದ್ರೆ ಅತಿಶೋಕ್ತಿ ಆಗಲಾರದು. ಭತ್ತದ ಕಣಜ ಅಂತ ಕೂಡ ಕರೀತಾರೆ ಅಂತ ಹೇಳ್ಬಿಟ್ಟೆ. ಇವತ್ತು ಇಲ್ಲಿ ನಡೆದಿರುವಂತಹ ಸಮ್ಮೇಳನ ಮತ್ತು ಇದರ ಹಿಂದೆ ಕೆಲಸ ಮಾಡಿರುವಂತಹ ಎಲ್ಲ ಕನ್ನಡ ಮನಸ್ಸುಗಳನ್ನು ನೋಡಿದಾಗ ಜಂಗಮರ ಕಲ್ಗುಡಿಯನ್ನ ಕನ್ನಡದ ಗುಡಿ ಅಂತ ಕೂಡ ಕರೀಬಹುದು, ಕನ್ನಡದ ಕಣಜ ಅಂತ ಕೂಡ ಕರೀಬಹುದು ಅಂತ ನನ್ನ ಅಭಿಪ್ರಾಯ. ಇಂಥ ಒಂದು ಸ್ಥಳದಲ್ಲಿ ನಡೆದಿರುವಂತಹ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ, ಏಳನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಇವತ್ತು ನಮ್ಮ ಜೊತೆ ಇರುವಂತಹ ಡಾಕ್ಟರ್ ಮಮತಾಸ್ ಬೇಗಂ ಅವರಿಗೆ ನನ್ನ ಮತ್ತು ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸಾಹಿತ್ಯ ಲೋಕದ ದೃಷ್ಟಿಯಿಂದ ನೋಡಿದಾಗ ಯಾವುದರಲ್ಲಿ ಇಲ್ಲ ಅಂತ ಯೋಚನೆ ಮಾಡಬೇಕಾಗುತ್ತೆ. ದಾಸ ಸಾಹಿತ್ಯ ನೋಡಿ, ತತ್ವಪದ ನೋಡಿ, ಕಾವ್ಯ ನೋಡಿ, ಕಾದಂಬರಿ, ಕಥಾ ಸಾಹಿತ್ಯ, ನಾಟಕ, ಸಂಪ್ರೋಧನೆ, ಸಂಕೀರ್ಣ, ಹೀಗೆ ಯಾವುದೇ ಪ್ರಕಾರ ತಗೊಂಡ್ರು ಕೂಡ ಈ ತಾಲೂಕಿನ ಕೊಡುಗೆ ಬಹಳ ಅದ್ಭುತಪೂರ್ವವಾದದ್ದಾಗಿದೆ. ಆದರೆ ಬೇಸರದ ಸಂಗತಿಯೂ ಇದೆ. ಇಷ್ಟೆಲ್ಲ ಕೊಡುಗೆ ಕೊಟ್ಟಂತ ತಾಲೂಕಿನ ಬಗ್ಗೆ ನಮ್ಮ ಜಿಲ್ಲಾಡಳಿತದ ಅಧಿಕೃತ ಜಾಲತಾಣದಲ್ಲಿ ಮಾಹಿತಿನೇ ಇದೆ. ಆ ಜಾಲತಾಣ ನಾನು ನಿನ್ನೆ ನೋಡಿದೆ, 2018
ಅಪ್ಡೇಟ್ ಆಗಿದೆ ಅಂದ್ರೆ ಮೂರು ವರ್ಷ ಯಾರಾದರೂ ನೋಡ್ಲಿಕ್ಕೆ ಹೋಗಿಲ್ವಾ ಅಥವಾ ಜಿಲ್ಲಾಡಳಿತಕ್ಕೆ ಅಷ್ಟು ಸಮಯನೇ ಇಲ್ವೋ ಗೊತ್ತಿಲ್ಲ ಈಗಿರುವಂತಹ ಅಥವಾ ಪ್ರತಿಯೊಂದು ತಾಲೂಕಿನಲ್ಲಿರುವಂತಹ ಕೃತಿ ಮತ್ತು ಸಾಧಕರ ಬಗ್ಗೆನೇ ಮಾಹಿತಿ ಇಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಏನನ್ನ ತೋರಿಸೋದು ಹೀಗಾಗಿ ನನ್ನ ಒಂದು ಸಣ್ಣ ಕೋರಿಕೆ ಇದೆ ಜನಪ್ರಿಯ ಶಾಸಕರು ಇದ್ದಾರೆ ನಾವೆಲ್ಲರೂ ಇದ್ದೀವಿ ಜಿಲ್ಲಾಡಳಿತದಿಂದ ಈ ಒಂದು ಕೆಲಸವನ್ನು ದಯವಿಟ್ಟು ಮಾಡಿಸಿ ಯಾಕಂದ್ರೆ ಅದು ಅಧಿಕೃತವಾದ ಜಾಲತಾಣ ಅದು ಎರಡನೇದಾಗಿ ಈ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದ ಮಾಹಿತಿ ನೀಡುವಂತ ಒಂದು ಜಾಲತಾಣವನ್ನು ತಾವು ಅಭಿವೃದ್ಧಿ ಮಾಡಬೇಕು ಅವಾಗ ಇಲ್ಲಿರುವಂತ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ನಡೆಯುವ ಕನ್ನಡ ಕಾರ್ಯಕ್ರಮ ಆಗ್ಬೋದು ಕಲೆ ಸಂಸ್ಕೃತಿಗೆ ಸಂಬಂಧಪಟ್ಟಂತ ವಿಷಯಗಳಾಗ್ಬೋದು ಎಲ್ಲವೂ ಒಂದು ಕಡೆ ಸಿಗುತ್ತೆ ಮತ್ತೆ ಒಂದು ಹೊಸ ಮಾರುಕಟ್ಟೆ ಕೂಡ ಸೃಷ್ಟಿಯಾಗುತ್ತೆ ನನ್ನ ಪರಿಚಯ ಮಾಡ್ತಾ ಹೇಳಿದ್ರು ವಲಸಿಗರಾಗಿರ್ಬೋದು ಅಥವಾ ಬೇರೆ ಭಿನ್ನ ಭಾಷಿಕರಾಗಿರ್ಬೋದು ಎಲ್ಲರೂ ಸಹ ಒಂದೇ ನಾಡಿನ ಅಥವಾ ಕನ್ನಡ ನಾಡಿನ ಮಕ್ಕಳು ಅಂತ ಹೇಳಿ ಇವತ್ತು ಈ ಸಮ್ಮೇಳನದ ಯಶಸ್ವಿಗೆ ಬಹಳಷ್ಟು ಜನ ಭಾಷಿಕ ವ್ಯತ್ಯಾಸ ಇಲ್ಲದೆ ಧರ್ಮ ಜಾತಿ ಮತ ಪಂಥ ಬೇರೆ ಇಲ್ಲದೆ ಎಲ್ಲರೂ ಸಹ ಈ ಸಮ್ಮೇಳನವನ್ನ ಆಯೋಜನೆ ಮಾಡಲಿಕ್ಕೆ ಎಲ್ಲರೂ ಸಹ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂತ ಎಲ್ಲರನ್ನ ಅಭಿನಂದಿಸ್ತಾ ಮತ್ತು ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸ್ತೇನೆ ನಾನು ಇಲ್ಲಿ ಬಹಳ ನನ್ನ ಅಧ್ಯಕ್ಷೀಯ ನುಡಿಗಳನ್ನ ಈಗಾಗಲೇ ಪ್ರಕಟಿಸಿದ್ದೇನೆ ಅದನ್ನ ನಮ್ಮೆಲ್ಲರಿಗೂ ಸಹ ಅದು ದೊರಕುತ್ತೆ ಹಾಗಾಗಿ ನಾನು ಬಹಳ ಸಂಕ್ಷಿಪ್ತವಾಗಿ ಇಲ್ಲಿ ನನ್ನ ಮಾತುಗಳನ್ನ ಮಾಡಲಿಕ್ಕೆ ಬಯಸ್ತೇನೆ ಈ ಹಿಂದೆ ನಡೆದಿರ್ತಕ್ಕಂತಹ ತಾಲೂಕ ಗಂಗಾವತಿ ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಆರು ಸಮ್ಮೇಳನಗಳಲ್ಲಿ ನಡೆದಿರ್ತಕ್ಕಂತಹ ಅಧ್ಯಕ್ಷೀಯ ನುಡಿಗಳನ್ನ ಅನುಲಕ್ಷಿಸಿ ಅಲ್ಲಿ ಇರ್ತಕ್ಕಂತಹ ವಿಷಯಗಳನ್ನ ಅಧ್ಯಯನ ಮಾಡಿ ನಾನು ಮತ್ತೆ ಹೆಚ್ಚು ಪುನರಾವರ್ತನೆ ಆಗದ ರೀತಿಯಲ್ಲಿ ಈಗ ಅಭಿವೃದ್ಧಿಯೇ ಆಗ್ಬೇಕಾದಂತಹ ಅಭಿವೃದ್ಧಿಯ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನಾನು ಇಲ್ಲಿ ನನ್ನ ಅಧ್ಯಕ್ಷೀಯ ಮಾತುಗಳನ್ನ ಆಡ್ತೇನೆ ಹಾಗೆ ಅದ್ರ ಜೊತೆಗೆ ನಾನು ಸೈರಿಸಲಾರ್ಪಡೆ ಕಸವರ ಮೇಕುವುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮು ಪರ ಧರ್ಮಮು ಕಸವೇ ಕಸವರ ಮೇ ಉಪಸಮು ಬಸಮಲ್ಲದಿರ್ದ ಮಾಡುವರೆಲ್ಲ ಅನ್ನುವಂತ ಒಂದು ಕವಿರಾಜ ಮಾರ್ಗದ ಒಂದು ನುಡಿ ಬರುತ್ತೆ ಇದ್ರ ಅರ್ಥ ಏನು ಅಂತಂದ್ರೆ ಪರಧರ್ಮವನ್ನ ಪರ ವಿಚಾರವನ್ನ ಗೌರವಿಸಿದ ಇರ್ತಕ್ಕಂತ ವ್ಯಕ್ತಿ ವ್ಯಕ್ತಿ ಅಲ್ಲ ಆ ಹಿನ್ನೆಲೆಯಲ್ಲಿ ಈ ಬಹುತ್ವ ಭಾರತ ಇವತ್ತು ನಿರ್ಮಾಣ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ಮತ್ತು ಇದು ಪ್ರಸ್ತುತ ಅಂತ ಹೇಳಿ ನಾವು